ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 6/10/2024 ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ 24/2/2002. ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸುವುದಕ್ಕೋಸ್ಕರ ಸ್ವಯಂನ ವೃತ್ತಿಯನ್ನು ಸಕಾರಾತ್ಮಕ ವೃತ್ತಿಯನ್ನಾಗಿ ಮಾಡಿಕೊಳ್ಳಿ ಮತ್ತು ಅನ್ಯರ ವೃತ್ತಿಯನ್ನು ಕೂಡ ಸಕಾರಾತ್ಮಕ ವೃತ್ತಿಯನ್ನಾಗಿ ಮಾಡಿ. ಇಂದು ವಿಶ್ವ ಕಲ್ಯಾಣಕಾರಿಯಾದಂತಹ ಬಾಪ್ತಾದ ತಮ್ಮ ನಾಲ್ಕೂ ಕಡೆ ಇರುವಂತಹ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ. ಪ್ರತಿಯೊಂದು ಮಗುವಿನ ಮನಸ್ಸಿನಲ್ಲಿರುವ ಉತ್ಸಾಹವನ್ನು ಕೂಡ ತಂದೆ ನೋಡುತ್ತಿದ್ದಾರೆ ಮತ್ತು ಮಕ್ಕಳ ಉತ್ಸಾಹದ ಮಾತನ್ನು ತಂದೆ ಕೇಳುತ್ತಿದ್ದಾರೆ. ಎಲ್ಲರ ಮನಸ್ಸಿನಲ್ಲೂ ಒಂದೇ ಗುರಿ ಇದೆ, ನಾವೀಗ ಬೇಗ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಎಂದು. ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಮಕ್ಕಳ ಗುರಿಯನ್ನು ನೋಡಿ, ತಂದೆಯ ಸಮಾನ ಆಗಬೇಕು ಅನ್ನುವ ಸಾಹಸವನ್ನು ನೋಡಿ, ಮಕ್ಕಳ ಶ್ರೇಷ್ಠ ಸಂಕಲ್ಪವನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಿದ್ದಾರೆ. ಎಲ್ಲಾ ಮಕ್ಕಳು ಬಹಳ ಶ್ರೇಷ್ಠ ಗುರಿಯನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಆ ಗುರಿಯನ್ನು ಪ್ರತ್ಯಕ್ಷ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳುವಾಗ ಲಕ್ಷಣಗಳಲ್ಲಿ ನಂಬರ್ ವಾರ್ ಆಗಿದ್ದಾರೆ ಅನ್ನುವುದನ್ನು ಕೂಡ ಜೊತೆ ಜೊತೆಗೆ ತಂದೆ ನೋಡುತ್ತಿದ್ದಾರೆ. ಗುರಿ ಮತ್ತು ಲಕ್ಷಣ ಸಮಾನವಾಗಿರಬೇಕು, ಅಂದರೆ ನೀವು ಪರಮಾತ್ಮ ತಂದೆಯ ಸಮಾನ ಆಗಿರಬೇಕು. ಸೇವೆಯ ಸ್ಟೇಜ್ ನಲ್ಲಿ ಯಾರೆಲ್ಲ ನಿಮಿತ್ತ ಆಗಿದ್ದಾರೋ ಅವರು ಸದಾ ಒಂದೇ ಸಂಕಲ್ಪದಲ್ಲಿ ಸ್ಥಿತ ಆಗಿರುತ್ತಾರೆ, ನಾವೀಗ ಹೇಗಾದರೂ ಮಾಡಿ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷಪಡಿಸಬೇಕು ಎಂದು. ಆದರೆ ಯಾವಾಗ ತಂದೆಯ ಪ್ರತ್ಯಕ್ಷತೆ ಆಗುತ್ತದೆ ಅನ್ನುವ ಸಂಕಲ್ಪ ಮಕ್ಕಳ ಮನಸ್ಸಿನಲ್ಲಿ ನಡೆಯುತ್ತಿರುತ್ತದೆ. ಪರಮಾತ್ಮ ತಂದೆ ಪುನಃ ಮಕ್ಕಳನ್ನೇ ಕೇಳುತ್ತಾರೆ, ಈಗ ಮಕ್ಕಳಾದ ನೀವು ಎಲ್ಲರೂ ಸಂಪನ್ನ ಮತ್ತು ಸಂಪೂರ್ಣ ಸ್ವರೂಪದಲ್ಲಿ ಸ್ಥಿತಾಗಿ ಯಾವಾಗ ಸ್ವಯಂ ಪ್ರತ್ಯಕ್ಷಪಡಿಸುತ್ತೀರಾ ಎಂದು. ಇದು ಪರಮಾತ್ಮ ತಂದೆಯ ಪ್ರಶ್ನೆಯಾಗಿದೆ. ಪರಮಾತ್ಮ ತಂದೆಯ ಸಮಾನ ಸಂಪನ್ನ ಸಂಪೂರ್ಣ ಆಗಿ ನಿಮ್ಮನ್ನು ಯಾವಾಗ ಪ್ರತ್ಯಕ್ಷಪಡಿಸುತ್ತೀರಾ ಅನ್ನುವ ಡೇಟ್ ಅನ್ನು ನೀವು ಫಿಕ್ಸ್ ಮಾಡಿಕೊಂಡಿದ್ದೀರಾ ಎಂದು ತಂದೆ ಮಕ್ಕಳನ್ನು ಪ್ರಶ್ನೆ ಮಾಡುತ್ತಿದ್ದಾರೆ. ಇನ್ನು ಸಂಪನ್ನ ಮತ್ತು ಸಂಪೂರ್ಣ ಆಗುವ ಡೇಟ್ ಅನ್ನು ಮಕ್ಕಳು ಫಿಕ್ಸ್ ಮಾಡಿಕೊಂಡಿಲ್ಲ. ಡಬ್ಬಲ್ ವಿದೇಶದವರು ಹೇಳುತ್ತಾರೆ, ಯಾವುದೇ ಪ್ರೋಗ್ರಾಂ ಇರಬಹುದು, ಒಂದು ವರ್ಷದ ಮೊದಲೇ ಆ ಪ್ರೋಗ್ರಾಂನ ಡೇಟ್ ಅನ್ನು ಫಿಕ್ಸ್ ಮಾಡಲಾಗುತ್ತದೆ ಎಂದು ವಿದೇಶದವರು ಹೇಳುತ್ತೀರ ತಾನೆ. ಅಂದ ಮೇಲೆ ಪರಮಾತ್ಮ ತಂದೆ ಹೇಳುತ್ತಿದ್ದಾರೆ, ಸ್ವಯಂ ಅನ್ನು ಪ್ರತ್ಯಕ್ಷಪಡಿಸುವಂತಹ ಡೇಟ್ ಅನ್ನು ಫಿಕ್ಸ್ ಮಾಡಿಕೊಂಡಿದ್ದೀರಾ? ಮೀಟಿಂಗ್ ಅನ್ನು ಬಹಳಷ್ಟು ಮಾಡುತ್ತೀರಾ? ಮೀಟಿಂಗ್ ಅನ್ನು ಮಾಡುತ್ತಿರುತ್ತೀರಾ? ಇಂದು ಈ ವಿಷಯದ ಬಗ್ಗೆ ಮೀಟಿಂಗ್ ಇದೆ, ನಾಳೆ ಈ ವಿಷಯದ ಬಗ್ಗೆ ಮೀಟಿಂಗ್ ಇದೆ ಎಂದು ಹೇಳುತ್ತೀರಾ. ಈಗಲೂ ಕೂಡ ಮೀಟಿಂಗ್ ನವರು ಬಹಳಷ್ಟು ಮಕ್ಕಳು ಬಂದಿದ್ದಾರೆ. ಈಗಲೂ ಮೀಟಿಂಗ್ ಅನ್ನು ಮಾಡುವುದಕ್ಕೋಸ್ಕರ ಬಹಳಷ್ಟು ಮಕ್ಕಳು ಬಂದಿದ್ದಾರೆ. ಮೂರು ಪ್ರಕಾರದ ಮೀಟಿಂಗ್ ಅನ್ನು ಮಾಡುವಂತಹ ಮಕ್ಕಳು ಈ ದಿನ ಈ ಸಭೆಯಲ್ಲಿ ಕುಳಿತಿದ್ದಾರೆ. ಇದು ಕೂಡ ಬಹಳ ಒಳ್ಳೆಯದೇ ಆಗಿದೆ. ಆದರೆ ತಂದೆಯ ಸಮಾನ ಸಂಪನ್ನ ಆಗಿ ಸ್ವಯಂನ್ನು ಪ್ರತ್ಯಕ್ಷಪಡಿಸುವಂತಹ ಮೀಟಿಂಗ್ನ ಡೇಟ್ ಯಾವುದಾಗಿದೆ? ಏನನ್ನು ವಿಚಾರ ಮಾಡುತ್ತೀರೋ ಅದನ್ನೇ ಮಾತನಾಡಬೇಕು, ಏನನ್ನು ಮಾತನಾಡುತ್ತೀರೋ ಅದನ್ನೇ ಕಾರ್ಯರೂಪದಲ್ಲಿ ತರಬೇಕು. ಸಂಕಲ್ಪ, ಮಾತು ಮತ್ತು ಕರ್ಮ ಮೂರು ಶ್ರೇಷ್ಠ ಗುರಿಗೆ ತಕ್ಕಂತೆ ಇರಬೇಕು. ಬಾಪ್ತಾದ ನೋಡುತ್ತಿದ್ದಾರೆ, ಸರ್ವ ವಿಶ್ವ ಕಲ್ಯಾಣದ ಕಾರ್ಯಕ್ಕೆ ನಿಮಿತ್ತ ಆದಂತಹ ಮಕ್ಕಳು, ಸರ್ವ ಆತ್ಮರ ಕಲ್ಯಾಣಕಾರಿಯಾದಂತಹ ನೀವು ಪ್ರತ್ಯಕ್ಷ ರೂಪದಲ್ಲಿ ಯಾವಾಗ ಸ್ಟೇಜ್ನ ಮೇಲೆ ಬರುತ್ತೀರಾ ಎಂದು ಪರಮಾತ್ಮ ತಂದೆ ನೋಡುತ್ತಾರೆ. ಪ್ರತಿಯೊಬ್ಬರು ಗುಪ್ತ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ, ಪುರುಷಾರ್ಥವನ್ನು ಮಾಡುವಂತಹ ಆಸಕ್ತಿ ಇದೆ ಅನ್ನುವುದನ್ನು ಕೂಡ ಬಾಪ್ತಾದ ನೋಡುತ್ತಿದ್ದಾರೆ. ಆದರೆ ಈಗ ತಂದೆಯ ಸಮಾನ ಆಗಬೇಕು ಅನ್ನುವ ವಿಶೇಷ ಸಂಕಲ್ಪದ ಆಸಕ್ತಿಯಲ್ಲಿ ಎಷ್ಟು ಮಗ್ನ ಆಗುತ್ತೀರಾ ಅನ್ನುವುದನ್ನು ತಂದೆ ನೋಡುತ್ತಾರೆ. ಎಲ್ಲರಿಗೂ ಆಸಕ್ತಿಯಂತೂ ಇದೆ, ಆದರೆ ನಿರಂತರ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಅನ್ನುವ ಸಂಕಲ್ಪದಲ್ಲಿ ಸಂಪನ್ನ ಆಗುವುದಕ್ಕೋಸ್ಕರ ಅದೇ ಸಂಕಲ್ಪದಲ್ಲಿ ಮಗ್ನ ಆಗಿರಬೇಕು, ಅಂದರೆ ನಿರಂತರ ಅದೇ ಸಂಕಲ್ಪದಲ್ಲಿ ಸ್ಥಿತ ಆಗಬೇಕು ಮತ್ತು ಅದೇ ಸಂಕಲ್ಪವನ್ನು ಪೂರ್ಣಗೊಳಿಸುವುದಕ್ಕೋಸ್ಕರ ಪ್ರತ್ಯಕ್ಷ ಸ್ವರೂಪದಲ್ಲಿ ತಂದೆಯ ಸಮಾನ ಆಗಿ ತೋರಿಸಬೇಕು. ಈಗ ಸಂಕಲ್ಪ ಮತ್ತು ಪ್ರತ್ಯಕ್ಷ ಕರ್ಮದಲ್ಲಿ ಅಂತರ ಇದೆ. ಈಗ ನೀವು ತಂದೆಯ ಸಮಾನ ಅಂತೂ ಆಗಲೇಬೇಕು. ಮಕ್ಕಳಾದ ನೀವೇ ತಂದೆಯ ಸಮಾನ ಆಗಿ ತೋರಿಸಬೇಕು. ಮಕ್ಕಳಾದ ನೀವೇ ಈಗ ಪ್ರತ್ಯಕ್ಷತೆಯ ಕಾರ್ಯವನ್ನು ಮಾಡಬೇಕು. ಪರಮಾತ್ಮ ತಂದೆಯಂತೂ ಬ್ಯಾಕ್ ಬೋನ್ ಆಗಿದ್ದಾರೆ. ಪರಮಾತ್ಮ ತಂದೆಯಂತೂ ಬ್ಯಾಕ್ ಬೋನ್ ಆಗಿ ಸದಾ ನಿಮ್ಮ ಹಿಂದೆ ಇದ್ದಾರೆ. ಅಂದ ಮೇಲೆ ಬಾಪ್ತಾದ ನೋಡುತ್ತಿದ್ದಾರೆ, ಎಲ್ಲಾ ಸೇವೆಗಿಂತ ತೀವ್ರಗತಿಯ ಸೇವೆ ಅಂದರೆ ವೃತ್ತಿಯ ಮೂಲಕ ವೈಬ್ರೇಷನ್ ಅನ್ನು ಹರಡುವುದಾಗಿದೆ. ವೃತ್ತಿ ತೀವ್ರವಾಗಿ ಹಾರುವಂತಹ ರಾಕೆಟ್ಗಿಂತ ತೀಕ್ಷ್ಣ ಗತಿಯಲ್ಲಿ ಮುಂದೆ ಹೋಗುತ್ತದೆ. ವೃತ್ತಿಯ ಮೂಲಕ ವಾತಾವರಣವನ್ನು ನೀವು ಪರಿವರ್ತನೆ ಮಾಡಬಹುದು.
ಯಾವ ಸ್ಥಾನದಲ್ಲಿ ನೀವು ಬಯಸುತ್ತೀರೋ ಆ ಸ್ಥಾನದಲ್ಲಿ ಎಷ್ಟು ಆತ್ಮರನ್ನು ಪರಿವರ್ತನೆ ಮಾಡಬೇಕು ಎಂದು ನೀವು ಬಯಸುತ್ತೀರೋ, ನಿಮ್ಮ ವೃತ್ತಿಯ ಮೂಲಕ ನೀವು ಇಲ್ಲೇ ಕುಳಿತು ಆ ಆತ್ಮರಿಗೆ ವೈಬ್ರೇಷನ್ ಅನ್ನು ತಲುಪಿಸಬಹುದು. ವೃತ್ತಿಯ ಮೂಲಕ ದೃಷ್ಟಿ ಮತ್ತು ಸೃಷ್ಟಿಯನ್ನು ನೀವು ಪರಿವರ್ತನೆ ಮಾಡಬಹುದು. ಆದರೆ ಒಂದು ಮಾತು, ವೃತ್ತಿಯ ಮೂಲಕ ಸೇವೆಯನ್ನು ಮಾಡುವಾಗ ಅಡೆತಡೆಯನ್ನು ಹಾಕುತ್ತದೆ. ವೃತ್ತಿಯ ಮೂಲಕ ವೈಬ್ರೇಷನ್ ಅಂತೂ ಹರಡುತ್ತದೆ. ನಿಮ್ಮ ಜಡಚಿತ್ರ ಇಲ್ಲಿಯವರೆಗೂ ವೈಬ್ರೇಷನ್ ನ ಮೂಲಕ ಸೇವೆಯನ್ನು ಮಾಡುತ್ತಿದೆ. ನಿಮ್ಮ ಜಡಚಿತ್ರ ಲಾಸ್ಟ್ ಜನ್ಮದವರೆಗೂ ವೈಬ್ರೇಷನ್ ನ ಮೂಲಕ ಸೇವೆಯನ್ನು ಮಾಡುತ್ತಿದೆ ಅನ್ನುವುದನ್ನು ನೀವೆಲ್ಲರೂ ನೋಡಿದ್ದೀರ ತಾನೆ? ಮಂದಿರವನ್ನು ನೋಡಿದ್ದೀರ ತಾನೆ? ಡಬ್ಬಲ್ ವಿದೇಶದವರು ಮಂದಿರವನ್ನು ನೋಡಿದ್ದೀರ ತಾನೆ? ನೀವು ನೋಡದೇ ಇದ್ದರೆ ಹೋಗಿ ನೋಡಿ ಬನ್ನಿ. ವಿದೇಶದವರು ಮಂದಿರವನ್ನು ನೋಡದೇ ಇದ್ದರೆ ನೀವು ಹೋಗಿ ನೋಡಿ ಬನ್ನಿ, ಏಕೆಂದರೆ ಅದು ನಿಮ್ಮ ಮಂದಿರ ಆಗಿದೆ. ಕುಮಾರಿಯರ ಮಂದಿರ ಇದೆ ತಾನೆ? ಅಥವಾ ಭಾರತದ ನಿವಾಸಿಗಳ ಮಂದಿರ ಮಾತ್ರ ಇದೆಯೇನು? ಎಲ್ಲರ ಮಂದಿರ ಇದೆ ತಾನೆ? ಒಳ್ಳೆಯದು, ಎಲ್ಲರಿಗೂ ಶುಭಾಶಯಗಳು. ಮಂದಿರದ ಮೂರ್ತಿ ಪ್ರತ್ಯಕ್ಷ ರೂಪದಲ್ಲಿ ವೈಬ್ರೇಷನ್ ನ ಮೂಲಕ ಸೇವೆಯನ್ನು ಮಾಡುತ್ತಿದೆ ಅಂದ ಮೇಲೆ ಆತ್ಮರಾದ ನೀವು ಮಂದಿರದ ಮೂರ್ತಿಯಾಗಿ ಸೇವೆಯನ್ನು ಮಾಡುತ್ತಿದ್ದೀರಾ. ಎಷ್ಟೋ ಭಕ್ತ ಆತ್ಮರಿಗೆ ವೈಬ್ರೇಷನ್ ನ ಮೂಲಕ ಸೇವೆಯನ್ನು ಮಾಡುತ್ತಿದ್ದೀರಾ. ಎಷ್ಟೋ ಭಕ್ತ ಆತ್ಮರು ಮಂದಿರದಲ್ಲಿರುವ ಮೂರ್ತಿಯ ವೈಬ್ರೇಷನ್ ನ ಮೂಲಕ ತಮ್ಮ ಸರ್ವ ಇಚ್ಛೆಗಳನ್ನು ಪೂರ್ಣ ಮಾಡಿಕೊಳ್ಳುತ್ತಿದ್ದಾರೆ ಅಂದ ಮೇಲೆ ನೀವು ಚೈತನ್ಯ ಮೂರ್ತಿಗಳಾಗಿದ್ದೀರಾ. ಹೇ ಚೈತನ್ಯ ಮೂರ್ತಿಗಳೇ, ಈಗ ನಿಮ್ಮ ಶುಭ ಭಾವನೆಯ ವೃತ್ತಿ ಮತ್ತು ಶುಭ ಕಾಮನೆಯ ವೃತ್ತಿಯ ಮೂಲಕ ವಾತಾವರಣದಲ್ಲಿ ವೈಬ್ರೇಷನ್ ಅನ್ನು ಹರಡಿಸಿ. ಆದರೆ, ಆದರೆ ಎಂದು ಹೇಳಲು ತಂದೆಗೆ ಇಷ್ಟ ಆಗುವುದಿಲ್ಲ. ಆದರೂ ತಂದೆ ಆದರೆ ಅನ್ನುವ ಶಬ್ದವನ್ನು ಹೇಳಬೇಕಾಗುತ್ತದೆ. ಪಾಂಡವರಿಗೆ ಆದರೆ ಅನ್ನುವ ಶಬ್ದ ಇಷ್ಟ ಆಗುತ್ತದೆಯೇನು? ಇಷ್ಟ ಆಗುವುದಿಲ್ಲ ತಾನೆ? ಆದರೆ, ಆದರೆ ಅನ್ನುವ ಶಬ್ದವನ್ನು ಈಗ ಸಮಾಪ್ತಿ ಮಾಡಿಕೊಳ್ಳಬೇಕು. ಆದರೆ ಅನ್ನುವ ಶಬ್ದ ಈಗಲೂ ಕೂಡ ಇದೆ, ಇದೆಯೋ ಅಥವಾ ಸಮಾಪ್ತಿಯಾಗಿದೆಯೋ. ಅದಕ್ಕೋಸ್ಕರ ಎಲ್ಲದಕ್ಕಿಂತ ಸಹಜ ವಿಧಿ ಅಂದರೆ ಮೊದಲು ಸ್ವಯಂನ ಆಂತರ್ಯವನ್ನು ಚೆಕ್ ಮಾಡಿಕೊಳ್ಳಿ. ಒಂದು ಸೆಕೆಂಡ್ ನಲ್ಲಿ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಬಹುದು. ಈಗೀಗ ಚೆಕ್ ಮಾಡಿಕೊಳ್ಳಿ. ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಲು ಪರಮಾತ್ಮ ತಂದೆ ಈಗ ನಿಮಗೆ ಒಂದು ಸೆಕೆಂಡ್ ನ ಸಮಯವನ್ನು ಕೊಡುವ ಅವಶ್ಯಕತೆ ಇದೆಯೇನು? ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ಎಂದು ತಂದೆ ಹೇಳಿದ ನಂತರ ನಿಮಗೆ ಚೆಕ್ ಮಾಡಿಕೊಳ್ಳಲು ತಂದೆ ಹೇಳುವಷ್ಟರಲ್ಲೇ ಒಂದು ಸೆಕೆಂಡ್ ಸಮಯ ಅಂತೂ ಸಿಕ್ಕಿತು ಅಂದ ಮೇಲೆ ನೀವೀಗ ಸ್ವಯಂನ ಆಂತರ್ಯವನ್ನು ಚೆಕ್ ಮಾಡಿಕೊಳ್ಳಿ. ನನ್ನ ವೃತ್ತಿಯಲ್ಲಿ ಯಾವುದೇ ಆತ್ಮದ ಬಗ್ಗೆ ಯಾವುದೇ ಪ್ರಕಾರದ ನಕಾರಾತ್ಮಕ ವೈಬ್ರೇಷನ್ ಅಂತೂ ಇಲ್ಲ ತಾನೆ? ವಿಶ್ವದ ವಾತಾವರಣವನ್ನು ನಾನೀಗ ಪರಿವರ್ತನೆ ಮಾಡಬೇಕು. ಆದರೆ ನನ್ನ ಮನಸ್ಸಿನಲ್ಲಿ ಯಾವುದೇ ಆತ್ಮದ ಬಗ್ಗೆ ಒಂದು ವೇಳೆ ವ್ಯರ್ಥ ವೈಬ್ರೇಷನ್ ಇದ್ದರೆ, ಸತ್ಯವಾಗಿಯೂ ನಕಾರಾತ್ಮಕ ವೈಬ್ರೇಷನ್ ಇದ್ದರೆ ನಾನು ವಿಶ್ವ ಪರಿವರ್ತನೆಯನ್ನು ಮಾಡಲು ಸಾಧ್ಯ ಇಲ್ಲ. ಆ ನಕಾರಾತ್ಮಕ ವೈಬ್ರೇಷನ್ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ನನಗೆ ವಿಘ್ನ ರೂಪ ಆಗುತ್ತದೆ. ಅಂದರೆ ಆ ನಕಾರಾತ್ಮಕ ವೈಬ್ರೇಷನ್ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡುವಾಗ ನಕಾರಾತ್ಮಕತೆಯಿಂದ ನನ್ನನ್ನು ಬಂಧಿಸುತ್ತದೆ. ಆಗ ವಿಶ್ವ ಪರಿವರ್ತನೆಯ ಕಾರ್ಯವನ್ನು ಮಾಡಲು ನಿಮಗೆ ಜಾಸ್ತಿ ಸಮಯ ಬೇಕಾಗುತ್ತದೆ. ನೀವು ಯಾವುದೇ ಆತ್ಮದ ಬಗ್ಗೆ ನಕಾರಾತ್ಮಕ ವೈಬ್ರೇಷನ್ ಅನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಆ ವೈಬ್ರೇಷನ್ ಇಂದ ಹೊರಗಡೆ ಬರಲು ಸಮಯ ಬೇಕಾಗುತ್ತದೆ ಮತ್ತು ಆಗ ವಾತಾವರಣದಲ್ಲಿ ಶಕ್ತಿ ಹರಡುವುದಿಲ್ಲ. ಕೆಲವು ಮಕ್ಕಳು ಹೇಳುತ್ತಾರೆ, ಅವರು ಈ ರೀತಿ ಇದ್ದಾರೆ, ಅವರ ಬಗ್ಗೆ ನಾನು ನಕಾರಾತ್ಮಕ ವಿಚಾರವನ್ನು ಮಾಡಲೇಬೇಕು ಏಕೆಂದರೆ ಅವರು ಆ ರೀತಿ ಇದ್ದಾರೆ ಎಂದು ಕೆಲವು ಮಕ್ಕಳು ಹೇಳುತ್ತಾರೆ. ಸಮ್ಮುಖದಲ್ಲಿ ಅಂತಹ ವ್ಯಕ್ತಿ ಇದ್ದಾರೆ ಅಂದ ಮೇಲೆ ಮನಸ್ಸಿನಲ್ಲಿ ಅಂತಹ ವೈಬ್ರೇಷನ್ ಅಂತೂ ಹುಟ್ಟುತ್ತದೆ ತಾನೆ ಎಂದು ಮಕ್ಕಳು ಕೇಳುತ್ತಾರೆ. ಮಕ್ಕಳು ಪರಮಾತ್ಮ ತಂದೆಗೆ ಜ್ಞಾನವನ್ನು ಕೊಡುತ್ತಾರೆ, ಬಾಬಾ ನಿಮಗೆ ಗೊತ್ತಿಲ್ಲ, ಈ ಆತ್ಮ ಇದೇ ರೀತಿ ಇದೆ, ಈ ಆತ್ಮ ಇಷ್ಟು ಕೆಟ್ಟವರಾಗಿದ್ದಾರೆ ಎಂದು ಮಕ್ಕಳು ತಂದೆಗೆ ಹೇಳುತ್ತಾರೆ. ಆದರೆ ಪರಮಾತ್ಮ ತಂದೆ ಕೇಳುತ್ತಾರೆ, ಅವರು ಕೆಟ್ಟವರಾಗಿದ್ದಾರೆ, ಅವರು ತಪ್ಪನ್ನು ಮಾಡುತ್ತಿದ್ದಾರೆ, ಅವರು ಆ ರೀತಿ ತಪ್ಪನ್ನು ಮಾಡಬಾರದಿತ್ತು, ಅವರು ಕೆಟ್ಟವರಾಗಬಾರದಿತ್ತು. ಆದರೆ ಆ ಕೆಟ್ಟ ಗುಣವನ್ನು ನೀವು ನಿಮ್ಮ ವೃತ್ತಿಯಲ್ಲಿ ಧಾರಣೆ ಮಾಡಿಕೊಳ್ಳಲು ಪರಮಾತ್ಮ ತಂದೆ ನಿಮಗೆ ಅನುಮತಿಯನ್ನು ಕೊಟ್ಟಿದ್ದಾರೇನು? ಯಾರು ತಿಳಿದುಕೊಂಡಿದ್ದೀರಾ? ಪರಮಾತ್ಮ ತಂದೆ ಕೆಟ್ಟದ್ದನ್ನು ವೃತ್ತಿಯಲ್ಲಿ ಇಟ್ಟುಕೊಳ್ಳಲು ಅನುಮತಿಯನ್ನು ಕೊಟ್ಟಿಲ್ಲ ಎಂದು ಅವರು ಒಂದು ಕೈಯನ್ನು ಎತ್ತಿ, ಟಿವಿಯಲ್ಲಿ ಈ ಮಕ್ಕಳ ಕೈಯನ್ನು ತೋರಿಸಿ. ದಾದೀಜಿ, ಎಲ್ಲಾ ಮಕ್ಕಳ ಕೈಯನ್ನು ನೋಡುತ್ತಿದ್ದೀರಾ ತಾನೆ? ಒಳ್ಳೆಯದು, ನೆನಪಿನಲ್ಲಿ ಇಟ್ಟುಕೊಳ್ಳಿ, ಪರಮಾತ್ಮ ತಂದೆ ಕೈಯನ್ನು ಎತ್ತಿಸಿದ್ದರು ಎಂದು. ಡಬ್ಬಲ್ ವಿದೇಶದವರು ಕೈಯನ್ನು ಎತ್ತಿದ್ದೀರಾ ತಾನೆ? ಬಾಗ್ದಾದರವರ ಟಿವಿಯಲ್ಲಿ ನಿಮ್ಮೆಲ್ಲರ ಕೈ ಬರುತ್ತಿದೆ. ಎಲ್ಲಿಯವರೆಗೂ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರ ಸ್ವಯಂನ ವೃತ್ತಿಯಲ್ಲಿ ಅನ್ಯ ಆತ್ಮರ ಬಗ್ಗೆ ನಕಾರಾತ್ಮಕ ವೈಬ್ರೇಷನ್ ಇರುತ್ತದೆಯೋ ಅಲ್ಲಿಯವರೆಗೂ ವಿಶ್ವ ಕಲ್ಯಾಣದ ವೃತ್ತಿಯ ವೈಬ್ರೇಷನ್ ಅನ್ನು ನೀವು ವಾತಾವರಣದಲ್ಲಿ ಹರಡಿಸಲು ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಪಕ್ಕಾ ರೂಪದಲ್ಲಿ ಅರ್ಥ ಮಾಡಿಕೊಳ್ಳಿ. ಭಲೆ ನೀವು ಎಷ್ಟು ಬೇಕಾದರೂ ಸೇವೆಯನ್ನು ಮಾಡಬಹುದು, ಭಲೆ ನೀವು ಪ್ರತಿದಿನ
8-8 ಭಾಷಣವನ್ನು ಮಾಡಬಹುದು, ರಾಜಯೋಗದ ಶಿಬಿರವನ್ನು ಮಾಡಬಹುದು, ಅನೇಕ ಪ್ರಕಾರದ ಕೋರ್ಸ್ ಅನ್ನು ಕೊಡಬಹುದು. ಆದರೆ ಯಾವುದೇ ಆತ್ಮದ ಬಗ್ಗೆ ವೃತ್ತಿಯಲ್ಲಿ ಹಳೆಯ ನಕಾರಾತ್ಮಕ ವೈಬ್ರೇಷನ್ ಅನ್ನು ಇಟ್ಟುಕೊಳ್ಳಬಾರದು. ಒಳ್ಳೆಯದು, ಅವರು ಕೆಟ್ಟವರಾಗಿದ್ದಾರೆ, ಅವರು ಬಹಳಷ್ಟು ತಪ್ಪನ್ನು ಮಾಡುತ್ತಿದ್ದಾರೆ, ಅವರು ಅನೇಕರಿಗೆ ದುಃಖವನ್ನು ಕೊಡುತ್ತಿದ್ದಾರೆ. ಆದರೆ ಅವರೇನು ದುಃಖವನ್ನು ಕೊಡುತ್ತಿದ್ದಾರೋ, ಆ ದುಃಖವನ್ನು ಕೊಡುವಂತಹ ಮಾತಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಬದಲು ಆ ಆತ್ಮವನ್ನು ಪರಿವರ್ತನೆ ಮಾಡುವ ಮಾತಿನಲ್ಲಿ ನೀವು ಸಹಯೋಗಿಯಾಗಲು ಸಾಧ್ಯ ಇದೆಯೋ ಅಥವಾ ಇಲ್ಲವೋ? ಕೆಟ್ಟ ವ್ಯಕ್ತಿಗಳು ಏನು ದುಃಖವನ್ನು ಕೊಡುತ್ತಿದ್ದಾರೋ ಆ ದುಃಖದಲ್ಲಿ ನೀವು ಸಹಯೋಗವನ್ನು ಕೊಡಬಾರದು. ಆದರೆ ಆ ಆತ್ಮವನ್ನು ಪರಿವರ್ತನೆ ಮಾಡುವ ಮಾತಿನಲ್ಲಿ ನೀವೀಗ ಸಹಯೋಗಿಗಳಾಗಬೇಕು. ಒಂದು ವೇಳೆ ಯಾರಾದರೂ ಅಂತಹ ಕೆಟ್ಟ ಆತ್ಮ ಆಗಿದ್ದರೂ ಕೂಡ ನೀವು ತಿಳಿದುಕೊಳ್ಳುತ್ತೀರಾ ಇವರು ಎಂದೂ ಪರಿವರ್ತನೆ ಆಗುವುದಿಲ್ಲ ಎಂದು. ನೋಡಿ, ನೀವೇ ಜಡ್ಜ್ಮೆಂಟ್ ಅನ್ನು ಕೊಡುತ್ತಿದ್ದೀರಾ, ಇವರು ಎಂದೂ ಪರಿವರ್ತನೆ ಆಗುವುದಿಲ್ಲ ಎಂದು ನೀವೇ ನಿರ್ಣಯವನ್ನು ನೀಡುತ್ತಿದ್ದೀರಾ. ಆದರೆ ಆತ್ಮರು ನಂಬರ್ ವಾರಂತೂ ಆಗಿದ್ದಾರೆ ತಾನೆ. ನೀವು ಈ ರೀತಿ ಏಕೆ ವಿಚಾರವನ್ನು ಮಾಡುತ್ತೀರಾ, ಇವರು ಎಂದೂ ಪರಿವರ್ತನೆ ಆಗುವುದಿಲ್ಲ ಎಂದು ನೀವು ಏಕೆ ವಿಚಾರವನ್ನು ಮಾಡುತ್ತೀರಾ? ನೀವು ಏಕೆ ನಿರ್ಣಯವನ್ನು ಕೊಡುತ್ತೀರಾ, ಏಕೆ ಜಡ್ಜ್ಮೆಂಟ್ ಅನ್ನು ಕೊಡುತ್ತೀರಾ? ಪರಮಾತ್ಮ ತಂದೆ ಜಡ್ಜ್ ಆಗಿದ್ದಾರೆ, ನೀವು ಜಡ್ಜ್ ಅಲ್ಲ. ನೀವೆಲ್ಲರೂ ಒಬ್ಬರು ಇನ್ನೊಬ್ಬರ ಜೀವನದ ಬಗ್ಗೆ ಜಡ್ಜ್ಮೆಂಟ್ ಅನ್ನು ನೀಡುವಂತಹ ಜಡ್ಜ್ ಆಗಿ ಬಿಟ್ಟಿದ್ದೀರಾ. ಈಗ ಪರಮಾತ್ಮ ತಂದೆ ನೋಡುತ್ತಿದ್ದಾರೆ, ಇವರು ಈ ರೀತಿ ಇದ್ದಾರೆ, ಇವರು ಆ ರೀತಿ ಇದ್ದಾರೆ, ಇವರು ಇಂತಹ ಕೆಟ್ಟ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ನೀವು ಹೇಳುತ್ತೀರಾ. ಬ್ರಹ್ಮ ತಂದೆಯನ್ನು ನೀವೆಲ್ಲರೂ ಪ್ರತ್ಯಕ್ಷದಲ್ಲಿ ನೋಡಿದ್ದೀರಾ. ಬಾರಿ ಬಾರಿಗೂ ಅನೇಕ ದೊಡ್ಡ ದೊಡ್ಡ ತಪ್ಪನ್ನು ಮಾಡುವಂತಹ ಆತ್ಮರು ಬ್ರಹ್ಮ ತಂದೆಯ ಸಮ್ಮುಖದಲ್ಲಿ ಇದ್ದರು. ಆದರೆ ಬಾಪ್ತಾದ, ಅದರಲ್ಲೂ ವಿಶೇಷವಾಗಿ ಸಾಕಾರ ರೂಪದಲ್ಲಿ ಬ್ರಹ್ಮ ತಂದೆ ಸರ್ವ ಮಕ್ಕಳಿಗೂ ಕೂಡ ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದರು. ಸರ್ವ ಮಕ್ಕಳಿಗೂ ಕೂಡ ಮಧುರ ಮಕ್ಕಳೇ, ಮಧುರ ಮಕ್ಕಳೇ ಎಂದು ಬ್ರಹ್ಮ ತಂದೆ ಕರೆಯುತ್ತಿದ್ದರು. ಎರಡು ಜನ ಅಥವಾ ನಾಲ್ಕು ಜನ ಮಕ್ಕಳು ಕಠೋರವಾದ ಮಕ್ಕಳು ಮತ್ತು ಉಳಿದವರು ಮಧುರ ಮಕ್ಕಳು ಎಂದು ಎಂದಾದರೂ ಬ್ರಹ್ಮ ತಂದೆ ಹೇಳಿದರೇನು? ಇಲ್ಲ, ಬ್ರಹ್ಮ ತಂದೆ ಎಲ್ಲಾ ಮಕ್ಕಳಿಗೂ ಮಧುರ ಮಕ್ಕಳೇ ಎಂದು ಕರೆದರು. ಪುನಃ ಇಂತಹ ಕೆಟ್ಟ ಆತ್ಮರ ಬಗ್ಗೆ ಬ್ರಹ್ಮ ತಂದೆ ಸದಾ ದಯಾಹೃದಯ ಆದರು, ಕ್ಷಮಾ ಸಾಗರ ಆದರು. ಆದರೆ ಒಳ್ಳೆಯದು, ನೀವು ನಿಮ್ಮ ಮನಸ್ಸಿನ ವೃತ್ತಿಯಲ್ಲಿ ಯಾವುದಾದರೂ ಆತ್ಮದ ಬಗ್ಗೆ ನಕಾರಾತ್ಮಕ ಭಾವನೆಯನ್ನು ಇಟ್ಟುಕೊಂಡರೆ ಆ ಭಾವನೆಯ ಮೂಲಕ ನಿಮಗೆ ಏನು ಲಾಭ ಆಗುತ್ತದೆ? ಒಂದು ವೇಳೆ ಆ ಭಾವನೆಯ ಮೂಲಕ ನಿಮಗೆ ಲಾಭ ಆಗುವುದಿದ್ದರೆ ಬಲೆ ನೀವು ನಕಾರಾತ್ಮಕ ಭಾವನೆಯನ್ನು ಇಟ್ಟುಕೊಳ್ಳಿ. ನಕಾರಾತ್ಮಕ ಭಾವನೆಯನ್ನು ಇಟ್ಟುಕೊಳ್ಳುವುದರಿಂದ ನಿಮಗೆ ಲಾಭ ಆಗುವುದಿದ್ದರೆ ಪರಮಾತ್ಮ ತಂದೆ ನಕಾರಾತ್ಮಕ ಭಾವನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲು ಅನುಮತಿಯನ್ನು ಕೊಡುತ್ತಾರೆ. ಆದರೆ ಆ ನಕಾರಾತ್ಮಕ ಭಾವನೆಯಿಂದ ನಿಮಗೆ ಏನೂ ಲಾಭ ಆಗುವುದಿಲ್ಲ. ನಕಾರಾತ್ಮಕ ಭಾವನೆಯಿಂದ ಇನ್ನೂ ನಿಮ್ಮ ಮನಸ್ಸಿಗೆ ತೊಂದರೆಯ ಅನುಭವ ಆಗುತ್ತದೆ ಮತ್ತು ಅದೇ ಮಾತು ಬಾರಿ ಬಾರಿಗೂ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ. ಅಂತಹ ಸಮಯದಲ್ಲಿ ನಿಮ್ಮ ಚೆಹರೆ ಹೇಗಿರುತ್ತದೆ ಎಂದು ಬಾಪ್ತಾದ ನೋಡುತ್ತಾರೆ. ಆ ಸಮಯದಲ್ಲಿ ನೀವು ಸ್ವಯಂ ಅನ್ನು ಕನ್ನಡಿಯಿಂದ ನೋಡಿಕೊಳ್ಳಬೇಕು. ಬಾಪ್ತಾದ, ನಿಮಗೂ ಕೂಡ ಕನ್ನಡಿಯ ಮೂಲಕ ಆ ಸಮಯದಲ್ಲಿ ನಿಮ್ಮ ಚೆಹರೆಯನ್ನು ತೋರಿಸಬೇಕು. ಯಾವ ಮಾತಿನಿಂದ ನಿಮಗೆ ಯಾವ ಲಾಭವೂ ಆಗುವುದಿಲ್ಲ ಅಂದ ಮೇಲೆ ಜ್ಞಾನ ಸ್ವರೂಪರಾಗುವುದು ಬೇರೆ ಮಾತಾಗಿದೆ. ಇವರು ಈ ರೀತಿ ತಪ್ಪನ್ನು ಮಾಡುತ್ತಿದ್ದಾರೆ ಅನ್ನುವ ಜ್ಞಾನವನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಳ್ಳುವುದು ಬೇರೆ ಮಾತಾಗಿದೆ. ಇದು ತಪ್ಪಾಗಿದೆ, ಇದು ಸರಿಯಾದ ಮಾತಾಗಿದೆ ಅನ್ನುವ ಜ್ಞಾನ ಬುದ್ಧಿಯಲ್ಲಿ ಇರುವುದು ಬೇರೆ ಮಾತಾಗಿದೆ. ಜ್ಞಾನ ಸ್ವರೂಪರಾಗುವುದು ತಪ್ಪಲ್ಲ, ಆದರೆ ಆ ತಪ್ಪನ್ನು ವೃತ್ತಿಯಲ್ಲಿ ಧಾರಣೆ ಮಾಡಿಕೊಳ್ಳುವುದು ತಪ್ಪಾಗಿದೆ. ಏಕೆಂದರೆ ಅನ್ಯರ ತಪ್ಪನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡರೆ ನಿಮ್ಮ ಮೂಡ್ ಆಫ್ ಆಗುತ್ತದೆ, ನಿಮ್ಮ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ನಡೆಯುತ್ತದೆ. ಆಗ ನಿಮ್ಮ ನೆನಪಿನ ಶಕ್ತಿ ಕಡಿಮೆ ಆಗುತ್ತದೆ, ಅಂದರೆ ಅದರಿಂದ ನಿಮಗೆ ನಷ್ಟ ಆಗುತ್ತದೆ. ಪ್ರಕೃತಿಯನ್ನು ಕೂಡ ಪಾವನೆ ಮಾಡುವಂತಹ ಆತ್ಮರು ನೀವಾಗಿದ್ದೀರಾ ಅಂದ ಮೇಲೆ ಆ ಆತ್ಮವನ್ನು ಪರಿವರ್ತನೆ ಮಾಡಲು ಸಾಧ್ಯ ಇಲ್ಲ ಏನು? ಪ್ರಕೃತಿಯನ್ನು ಕೂಡ ನೀವು ಪಾವನೆ ಮಾಡುತ್ತೀರಾ ಅಂದ ಮೇಲೆ ಇವರು ಆತ್ಮ ಆಗಿದ್ದಾರೆ. ಆತ್ಮವನ್ನು ಪರಿವರ್ತನೆ ಮಾಡುವುದು ಸಹಜ ಆಗಿದೆ. ವೃತ್ತಿ, ವೈಬ್ರೇಷನ್ ಮತ್ತು ವಾಯುಮಂಡಲ ಮೂರಕ್ಕೂ ಪರಸ್ಪರ ಸಂಬಂಧ ಇದೆ. ವೃತ್ತಿಯ ಮೂಲಕ ವೈಬ್ರೇಷನ್ ನಿರ್ಮಾಣ ಆಗುತ್ತದೆ, ವೈಬ್ರೇಷನ್ ಮೂಲಕ ವಾತಾವರಣ ನಿರ್ಮಾಣ ಆಗುತ್ತದೆ. ಆದರೆ ಮುಖ್ಯ ಮಾತು ವೃತ್ತಿಯಾಗಿದೆ. ಒಂದು ವೇಳೆ ಬೇಗ ಬೇಗ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆ ಆಗಬೇಕು ಎಂದು ನೀವು ತಿಳಿದುಕೊಂಡಿದ್ದರೆ, ಬೇಗ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಪಡಿಸುವುದಕ್ಕೋಸ್ಕರ ತೀವ್ರ ಗತಿಯಿಂದ ನೀವು ಪ್ರಯತ್ನವನ್ನು ಮಾಡುತ್ತಿದ್ದರೆ, ನೀವೆಲ್ಲರೂ ನಿಮ್ಮ ವೃತ್ತಿಯಲ್ಲಿ ಸ್ವಯಂನ ಬಗ್ಗೆ ಸಕಾರಾತ್ಮಕತೆಯನ್ನು ಧಾರಣೆ ಮಾಡಿಕೊಳ್ಳಿ ಮತ್ತು ನಿಮ್ಮ ವೃತ್ತಿಯಲ್ಲಿ ಅನ್ಯರ ಬಗ್ಗೆ ಸಕಾರಾತ್ಮಕತೆಯನ್ನು ಧಾರಣೆ ಮಾಡಿಕೊಳ್ಳಿ. ಬಲೆ ನೀವು ತಪ್ಪಿನ ಬಗ್ಗೆ ಜ್ಞಾನ ಸ್ವರೂಪರಾಗಿ, ಆದರೆ ನಿಮ್ಮ ಮನಸ್ಸಿನಲ್ಲಿ ನಕಾರಾತ್ಮಕತೆಯನ್ನು ಧಾರಣೆ ಮಾಡಿಕೊಳ್ಳಬೇಡಿ. ನಕಾರಾತ್ಮಕತೆ ಅಂದರೆ ಕೊಳಕಾಗಿದೆ,
ಈಗೀಗ ನಿಮ್ಮ ವೃತ್ತಿಯನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ, ವೈಬ್ರೇಷನ್ ಅನ್ನು ಶಕ್ತಿಶಾಲಿ ಮಾಡಿಕೊಳ್ಳಿ, ವಾತಾವರಣವನ್ನು ಶಕ್ತಿಶಾಲಿ ವಾತಾವರಣವನ್ನಾಗಿ ಮಾಡಿ. ಏಕೆಂದರೆ ನೀವೆಲ್ಲರೂ ಅನುಭವವನ್ನು ಮಾಡಿದ್ದೀರಾ. ವಾಣಿಯ ಮೂಲಕ ನಿಧಾನವಾಗಿ ಪರಿವರ್ತನೆ ಆಗುತ್ತದೆ, ಶಿಕ್ಷಣದ ಮೂಲಕ ಬಹಳ ನಿಧಾನವಾಗಿ ಪರಿವರ್ತನೆ ಆಗುತ್ತದೆ, ಆದರೆ ಪರಿವರ್ತನೆಯಂತೂ ಆಗುತ್ತದೆ. ವಾಣಿಯ ಮೂಲಕ, ಜ್ಞಾನದ ಶಿಕ್ಷಣದ ಮೂಲಕ ಪರಿವರ್ತನೆ ಆಗುತ್ತದೆ, ಆದರೆ ನಿಧಾನವಾಗಿ ಪರಿವರ್ತನೆ ಆಗುತ್ತದೆ. ಒಂದು ವೇಳೆ ನೀವು ತೀವ್ರ ಗತಿಯಿಂದ ಪರಿವರ್ತನೆಯನ್ನು ಮಾಡಬೇಕು ಎಂದು ಬಯಸಿದರೆ ಜ್ಞಾನ ಸ್ವರೂಪರಾಗಿ, ಕ್ಷಮಾ ಸ್ವರೂಪರಾಗಿ, ದಯಾಹೃದಯಿಗಳಾಗಿ, ಶುಭ ಭಾವನೆ ಮತ್ತು ಶುಭ ಕಾಮನೆಯ ಮೂಲಕ ವಾತಾವರಣವನ್ನು ಪರಿವರ್ತನೆ ಮಾಡಿ. ನೋಡಿ, ನೀವೆಲ್ಲರೂ ಪ್ರತ್ಯಕ್ಷದಲ್ಲಿ ನೋಡಿದ್ದೀರಾ. ನೀವೆಲ್ಲರೂ ಯಾವಾಗ ಮಧುಬನಕ್ಕೆ ಬರುತ್ತೀರೋ ಆಗ ಮಧುಬನದಲ್ಲಿ ಎಲ್ಲಾ ಮಾತಿಗಿಂತ ಜಾಸ್ತಿ ಯಾವ ಮಾತಿನ ಪ್ರಭಾವ ನಿಮ್ಮ ಮೇಲೆ ಆಗುತ್ತದೆ? ವಾತಾವರಣದ ಪ್ರಭಾವ ಆಗುತ್ತದೆ. ಬಲೆ ಮಧುಬನದಲ್ಲೂ ಕೂಡ ಎಲ್ಲರೂ ನಂಬರ್ ವಾರ್ ಆಗಿದ್ದಾರೆ, ಆದರೆ ಮಧುಬನ ಬ್ರಹ್ಮ ತಂದೆಯ ಕರ್ಮ ಭೂಮಿಯಾಗಿದೆ, ಬಾಪ್ತಾದರವರ ವರದಾನದ ಭೂಮಿಯಾಗಿದೆ. ಆದ್ದರಿಂದ ಮಧುಬನದ ವಾತಾವರಣ ಎಲ್ಲರನ್ನೂ ಪರಿವರ್ತನೆ ಮಾಡಿಬಿಡುತ್ತದೆ. ಮಧುಬನದ ವಾತಾವರಣ ನಮ್ಮನ್ನು ಪರಿವರ್ತನೆ ಮಾಡುತ್ತದೆ ಎಂದು ಅನುಭವವನ್ನು ಮಾಡಿದ್ದೀರಾ ತಾನೆ? ಅಂದ ಮೇಲೆ ವೈಬ್ರೇಷನ್ನ ಮೂಲಕ ವಾತಾವರಣವನ್ನು ರೂಪಿಸಬೇಕು. ಇದು ತೀವ್ರ ಗತಿಯಿಂದ ಸ್ವಯಂ ಪರಿವರ್ತನೆ ಮಾಡಿಕೊಳ್ಳುವಂತಹ ಮನಸ್ಸಿನ ಸೀಲ್ ಆಗಿದೆ. ವೈಬ್ರೇಷನ್ ಅನ್ನು ರೂಪಿಸುವುದೇ ತೀವ್ರ ಗತಿಯ ಮನಸ್ಸಿನ ಸೀಲ್ ಆಗಿದೆ. ವಾತಾವರಣ ಮನಸ್ಸಿನಲ್ಲಿ ಸೀಲನ್ನು ಹಾಕಿಬಿಡುತ್ತದೆ. ಕೇಳಿರುವಂತಹ ಮಾತನ್ನು ಮರೆಯಬಹುದು, ಆದರೆ ವಾತಾವರಣ ಮನಸ್ಸಿನ ಮೇಲೆ ಸೀಲನ್ನು ಹಾಕಿಬಿಡುತ್ತದೆ. ವಾತಾವರಣದಲ್ಲಿ ಯಾವ ಮಾತಿನ ಅನುಭವ ಆಗುತ್ತದೆಯೋ ಅದನ್ನು ಎಂದೂ ಮರೆಯಲು ಸಾಧ್ಯ ಇಲ್ಲ. ಈ ರೀತಿ ಆಗುತ್ತದೆ ತಾನೆ? ಅಂದ ಮೇಲೆ ಬಾಪ್ತಾದ ತಿಳಿಸುತ್ತಿದ್ದಾರೆ ಯಾವಾಗ ಪ್ರತ್ಯಕ್ಷತೆ ಆಗುತ್ತದೆ ಎಂದು. ನೀವು ಪರಸ್ಪರ ಬಹಳ ಚೆನ್ನಾಗಿ ಆತ್ಮಿಕ ವಾರ್ತಾಲಾಪವನ್ನು ಮಾಡುತ್ತೀರಾ. ಬಹಳ ಒಳ್ಳೆಯದು. ಹೇಳಿ ಪಾಂಡವರೇ, ಈಗ ಏನನ್ನು ಮಾಡುತ್ತೀರಾ? ವಾತಾವರಣವನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕು. ಬಲೆ ಅದು ಸೇವಾ ಕೇಂದ್ರದ ವಾತಾವರಣ ಆಗಿರಬಹುದು, ಅಥವಾ ಅದು ಯಾವುದೇ ಸ್ಥಾನ ಆಗಿರಬಹುದು, ಪ್ರವೃತ್ತಿಯ ಸ್ಥಾನ ಆಗಿರಬಹುದು, ಆದರೆ ವಾತಾವರಣ ಶಕ್ತಿಶಾಲಿ ಆಗಿರಬೇಕು. ನಾಲ್ಕು ಕಡೆಯ ವಾತಾವರಣ ಒಂದು ವೇಳೆ ಸಂಪೂರ್ಣ ನಿರ್ವಿಘ್ನ ಆಗಿದ್ದರೆ, ದಯಾಹೃದಯಿ ವಾತಾವರಣ ಆಗಿದ್ದರೆ, ಶುಭ ಭಾವನೆ ಶುಭ ಕಾಮನೆಯ ವಾತಾವರಣ ಆಗಿದ್ದರೆ, ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಲು ಜಾಸ್ತಿ ಸಮಯ ಬೇಕಾಗಿಲ್ಲ. ಈಗ ಬಾಪ್ತಾದ ನಮಗೆ ಯಾವ ಡೇಟ್ ಅನ್ನು ಕೊಟ್ಟಿದ್ದಾರೋ ಆ ದಿನದ ನೆನಪು ಪರಮಾತ್ಮ ತಂದೆಗೆ ಇದೆ. ಪರಮಾತ್ಮ ತಂದೆ ಲೆಕ್ಕವನ್ನು ಕೇಳುತ್ತಾರೆ ತಾನೆ? ಪ್ರತಿಯೊಬ್ಬರೂ ಸ್ವಯಂನ ಲೆಕ್ಕವನ್ನಂತೂ ಇಟ್ಟುಕೊಂಡಿದ್ದೀರಾ? ಅಂದ ಮೇಲೆ ಅಕೌಂಟ್ನಲ್ಲಿ ಬಾಪ್ತಾದ ಏನನ್ನು ಚೆಕ್ ಮಾಡುತ್ತಿದ್ದರು? ವೃತ್ತಿಯಲ್ಲಿ, ದೃಷ್ಟಿಯಲ್ಲಿ, ಮಾತಿನಲ್ಲಿ ಎಷ್ಟು ದಯಾಹೃದಯ ಆಗಿದ್ದೀರಾ, ಎಷ್ಟು ಪರ್ಸೆಂಟೇಜ್ ದಯಾಹೃದಯ ಆಗಿದ್ದೀರಾ ಅನ್ನುವುದನ್ನು ತಂದೆ ಚೆಕ್ ಮಾಡುತ್ತಿದ್ದರು. ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ಎಷ್ಟು ಪರ್ಸೆಂಟೇಜ್ ನಲ್ಲಿ ಇಟ್ಟುಕೊಂಡಿದ್ದೀರಾ ಅನ್ನುವುದನ್ನು ತಂದೆ ಚೆಕ್ ಮಾಡುತ್ತಿದ್ದರು. ಈಗ ಇನ್ನು 15 ದಿನ ಇದೆ, ಜಾಸ್ತಿ ಸಮಯ ಇದೆ ತಾನೆ? ಒಳ್ಳೆಯದು. ಯಾರು ಇಲ್ಲಿಯವರೆಗೂ ಮಾಡಿಲ್ಲವೋ ಅವರು ಈ 15 ದಿನದಲ್ಲಿ ದಯಾಹೃದಯಿಗಳಾಗಿ ಶುಭ ಭಾವನೆ ಮತ್ತು ಶುಭ ಕಾಮನೆಯನ್ನು ನೀಡಬೇಕು. ಆಗಲೂ ಕೂಡ ನೀವು ಪಾಸ್ ಆಗಬಹುದು. ಕಳೆದು ಹೋದ ಮಾತಿಗೆ ಬಿಂದುವನ್ನು ಇಡಿ ಮತ್ತು ದಯೆ ಸಿಂಧು ಆಗಿಬಿಡಿ, ಅಂದರೆ ದಯಾಸಾಗರರಾಗಿ, ಕ್ಷಮೆಯ ಸಿಂಧು ಆಗಿ, ಅಂದರೆ ಕ್ಷಮಾಸಾಗರರಾಗಿ. ಬಾಪ್ತಾದ ಮಕ್ಕಳಿಗೆ ಡ್ರಿಲ್ ಅನ್ನು ಮಾಡಿಸಿದರು. ಎಲ್ಲರೂ ಕೇಳಿಸಿಕೊಂಡಿರಿ ತಾನೆ? ಒಳ್ಳೆಯದು. ಮೂರು ಪ್ರಕಾರದ ಮೀಟಿಂಗ್ನವರು ಕೂಡ ಬಂದಿದ್ದೀರಾ. ಸ್ಪಾರ್ಕ್ನವರು ಒಂದು ಕೈಯನ್ನು ಎತ್ತಿ. ಒಳ್ಳೆಯದು, ಬಹಳ ಒಳ್ಳೆಯದು. ಈಗ ಈ ವಿಷಯದ ಬಗ್ಗೆ ರಿಸರ್ಚ್ ಅನ್ನು ಮಾಡಿ. ಹೇಗೆ ಪ್ರತ್ಯಕ್ಷದಲ್ಲಿ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸಬಹುದು ಅನ್ನುವ ಮಾತಿನ ಬಗ್ಗೆ ಈಗ ರಿಸರ್ಚ್ ಅನ್ನು ಮಾಡಿ. ರಿಸರ್ಚ್ ಅನ್ನು ಮಾಡುತ್ತಿದ್ದೀರಾ ತಾನೆ? ಇಂತಹ ಶಕ್ತಿಶಾಲಿ ವಾತಾವರಣವನ್ನು ರೂಪಿಸುವುದಕ್ಕೋಸ್ಕರ ಯಾವ ಯಾವ ಮಾತನ್ನು ಬುದ್ಧಿಯಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ಯಾವ ಯಾವ ಕಾರ್ಯವನ್ನು ಮಾಡಬೇಕು, ಸಂಬಂಧ ಸಂಪರ್ಕದಲ್ಲಿ ಏನನ್ನು ಮಾಡಬೇಕು ಅನ್ನುವ ರಿಸರ್ಚ್ ಅನ್ನು ಮಾಡಿ. ಒಳ್ಳೆಯದು. ನೀವು ಸ್ವಯಂನ್ನು ಬ್ಯುಸಿ ಇಟ್ಟುಕೊಳ್ಳುತ್ತೀರಾ, ಇದು ಒಳ್ಳೆಯ ಮಾತಾಗಿದೆ. ಆದರೆ ಬಾಪ್ತಾದ ಈಗ ಪ್ರತ್ಯಕ್ಷದಲ್ಲಿ ಅನುಭವವನ್ನು ನೋಡಲು ಬಯಸುತ್ತಾರೆ. ಹೇಗೆ ಪ್ರತ್ಯಕ್ಷದಲ್ಲಿ ನೀವು ಮಾಡಿ ತೋರಿಸಿದ್ದೀರಾ, ನೀವು ಪ್ರತ್ಯಕ್ಷದಲ್ಲಿ ಮಾಡಿದ ನಂತರ ಪರಿಣಾಮ ಏನಾಯಿತು ಅನ್ನುವುದನ್ನು ನೋಡಲು ತಂದೆ ಬಯಸುತ್ತಾರೆ. ಒಂದು ವೇಳೆ ಮಧ್ಯದಲ್ಲಿ ಯಾವುದಾದರೂ ಮಾತಿನ ಕಾರಣ ಅಡೆತಡೆ ಬಂದರೆ ನಂತರ ಏನಾಯಿತು ಅನ್ನುವ ಅನುಭವವನ್ನು ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಿ. ಕೇವಲ ಪಾಯಿಂಟ್ ಅನ್ನು ತೆಗೆಯುವುದಷ್ಟೇ ಅಲ್ಲ, ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು ಎಂದು ರಿಸರ್ಚ್ ಮಾಡಿ ಕೇವಲ ಪಾಯಿಂಟ್ ಅನ್ನು ಬರೆಯಬೇಡಿ. ಪ್ರತ್ಯಕ್ಷದಲ್ಲಿ ಅನುಭವ ಮಾಡಿ, ಅನುಭವ ಮಾಡಿ, ಎಕ್ಸಾಂಪಲ್ ಆಗಿ ತೋರಿಸಿ ಮತ್ತು ಎಕ್ಸಾಂಪಲ್ ಆದಂತವರು ಅನ್ಯರಿಗೆ ಸಹಯೋಗವನ್ನು ಕೊಡುತ್ತಾರೆ. ಈ ಮಾತು ಸರಿ ತಾನೆ? ರಮೇಶ್ ಬಾಯಿಜಿ ಈ ಸ್ಪಾರ್ಕ್ನ ಮೀಟಿಂಗಿಗೆ ನಿಮಿತ್ತ ಆಗಿದ್ದಾರೆ. ಒಳ್ಳೆಯದು. ಈಗ ಇನ್ನೂ 15 ದಿನ ಇದೆ. ಈಗ ಇದು ಇನ್ನೂ ಅಂತಿಮ ದಿನ ಅಲ್ಲ. ಈಗ ಬಹಳಷ್ಟು ಸಮಯ ಮುಗಿದಿದೆ, ಆದರೆ ಸ್ವಲ್ಪ ಸಮಯ ಉಳಿದಿದೆ.
ಪಾರ್ಕ್ನವರು ಈಗ ಪ್ರತ್ಯಕ್ಷದಲ್ಲಿ ಈ ರೀತಿ ಮಾಡಿ ನೋಡಿ ಮತ್ತು ಅನ್ಯರಿಗೂ ಕೂಡ ಮಾಡಿ ತೋರಿಸಿ. ಸರಿ ತಾನೆ? ಮಾಡುತ್ತೀರಾ ತಾನೆ? ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಒಳ್ಳೆಯದು, ಇದು ಸರಿಯಾದ ಮಾತಾಗಿದೆ. ಬಹಳ ಒಳ್ಳೆಯದು, ಒಳ್ಳೆಯದು. ಎರಡನೇ ಮೀಟಿಂಗ್ ಅಂದರೆ ಟ್ರಾನ್ಸ್ಪೋರ್ಟ್ ವಿಂಗ್ನ ಮೀಟಿಂಗ್ ನಡೆಯುತ್ತಿದೆ. ಟ್ರಾನ್ಸ್ಪೋರ್ಟ್ನವರು ಎಲ್ಲರಿಗೂ ಸುಖವನ್ನು ಕೊಡುತ್ತಾರೆ. ಟ್ರಾನ್ಸ್ಪೋರ್ಟ್ನವರು ಕೈಯನ್ನು ಎತ್ತಿ. ಒಳ್ಳೆಯದು. ಸೋದರಿಯರು, ಸೋದರಿಯರಿಲ್ಲದೆ ನಿಮಗೆ ಗತಿ ಸಿಗಲು ಸಾಧ್ಯ ಇಲ್ಲ. ಅಂದ ಮೇಲೆ ಟ್ರಾನ್ಸ್ಪೋರ್ಟ್ನವರು ಏನನ್ನು ಮಾಡುತ್ತೀರಾ? ಕೇವಲ ಯಾತ್ರೆಯನ್ನಷ್ಟೇ ಮಾಡಿಸುತ್ತೀರೇನು? ಟ್ರಾನ್ಸ್ಪೋರ್ಟ್ನವರು ಇಂತಹ ಪ್ರೋಗ್ರಾಮ್ ಅನ್ನು ಫಿಕ್ಸ್ ಮಾಡಿ, ಕಡಿಮೆ ಸಮಯದಲ್ಲಿ ದುಃಖದ ಜಗತ್ತಿನಿಂದ ಆತ್ಮರನ್ನು ಪಾರು ಮಾಡಿ ಶಾಂತಿಧಾಮದ ಯಾತ್ರೆಯನ್ನು ಮಾಡಿಸಲು ಸಾಧ್ಯ ಆಗಬೇಕು. ಅಂತಹ ಪ್ರೋಗ್ರಾಮ್ ಅನ್ನು ನೀವೀಗ ಫಿಕ್ಸ್ ಮಾಡಿ. ಒಳ್ಳೆಯದು, ನಡೆಯಿರಿ. ಪರಮಧಾಮಕ್ಕೆ ಕರೆದುಕೊಂಡು ಹೋಗಿ ಮುಟ್ಟಿಸುವುದು ಕಷ್ಟ ಆಗುತ್ತದೆ, ಆದರೆ ದುಃಖದ ಜಗತ್ತಿನಿಂದ ಶಾಂತಿಯ ಯಾತ್ರೆಯನ್ನು ಮಾಡಿಸಬಹುದು ತಾನೆ? ದುಃಖದ ಜಗತ್ತಿನಿಂದ ಮುಕ್ತ ಮಾಡಿ ಶಾಂತಿಯ ಯಾತ್ರೆಯನ್ನು ಮಾಡಿಸಿ. ಬಲೆ, ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಗೋಸ್ಕರ ಸ್ಥೂಲ ಯಾತ್ರೆಯ ರ್ಯಾಲಿಯನ್ನು ನಿರ್ಮಾಣ ಮಾಡುವಂತಹ ಪ್ಲಾನ್ ಅನ್ನು ಬಹಳಷ್ಟು ಮಾಡಿ. ನಾಲ್ಕು ಧಾಮದ ಯಾತ್ರೆಯನ್ನು ಮಾಡುತ್ತಿರುವಂತಹ ಆತ್ಮರಿಗೆ ಬಾಪ್ತಾದರವರ ಸಂದೇಶವನ್ನು ತಲುಪಿಸುವಂತಹ ಪ್ಲಾನ್ ಅನ್ನು ಮಾಡುತ್ತಿದ್ದೀರಾ? ಸಂದೇಶ ಅಂತೂ ತಲುಪೇ ತಲುಪುತ್ತದೆ, ಏಕೆಂದರೆ ಯಾವ ವರ್ಗದವರು ಹಾಗೆ ಉಳಿದುಕೊಳ್ಳಬಾರದು. ಇದು ಬಹಳ ಒಳ್ಳೆಯದಾಗಿದೆ. ಈ ವರ್ಗವನ್ನು ನೀವು ಸಂಶೋಧನೆ ಮಾಡಿದ್ದೀರಾ. ವರ್ಗದ ಮೂಲಕ ಸೇವೆಯನ್ನು ಮಾಡುತ್ತಿರುವುದು ಒಳ್ಳೆಯದಾಗಿದೆ. ನಂತರ ಯಾರೂ ಕೂಡ ನಿಮಗೆ ದೂರನ್ನು ನೀಡಲು ಸಾಧ್ಯ ಇಲ್ಲ. ಯಾವ ವರ್ಗದವರು ಉಳಿದುಕೊಳ್ಳುವುದಿಲ್ಲ. ಪ್ರತಿಯೊಂದು ವರ್ಗದವರು ತಮ್ಮ ವರ್ಗವನ್ನು ಮುಂದೆ ತೆಗೆದುಕೊಂಡು ಹೋಗುವ ಉತ್ಸಾಹವನ್ನು ಇಟ್ಟುಕೊಂಡಿದ್ದೀರಾ. ಇದು ಬಹಳ ಒಳ್ಳೆಯದು. ಆದರೆ ಈಗ ಎಷ್ಟೆಲ್ಲ ವಿಂಗ್ಸ್ ತಯಾರಾಗಿದೆಯೋ, ಎಷ್ಟು ಸಮಯದಿಂದ ಈ ವಿಂಗ್ಸ್ಗಳ ಮೂಲಕ ಸೇವೆ ನಡೆಯುತ್ತಿದೆ? 2.5 ವರ್ಷ ಆಗಿರಬಹುದು, ಅಥವಾ ಅದಕ್ಕಿಂತ ಜಾಸ್ತಿ ಸಮಯ ಆಗಿರಬಹುದು. 10 ಅಥವಾ 12 ವರ್ಷ ಆಗಿದೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ವರ್ಗದ ಸೇವೆಯನ್ನು ಮಾಡುತ್ತಾ 10 ಅಥವಾ 12 ವರ್ಷ ಆಗಿದೆ ಅಂದರೆ ಬಹಳ ಒಳ್ಳೆಯದು, ಬಹಳ ಸಮಯ ಆಗಿದೆ. ವರ್ಗದವರಿಗೋಸ್ಕರ ಬಾಪ್ತಾದ ಒಂದೇ ಸಂಕಲ್ಪವನ್ನು ನೀಡುತ್ತಿದ್ದಾರೆ. ಎಲ್ಲಾ ವಿಂಗ್ಸ್ನ ಬಗ್ಗೆ ಬಾಪ್ತಾದರವರಿಗೆ ಒಂದೇ ಸಂಕಲ್ಪ ಇದೆ. ಬಾಪ್ತಾದ 2 ಅಥವಾ 3 ಬಾರಿ ಈ ಮಾತನ್ನು ಹೇಳಿದ್ದಾರೆ. ಆದರೂ ಕೂಡ ತಂದೆ ಹೇಳಿದ ಕಾರ್ಯ ಪ್ರತ್ಯಕ್ಷದಲ್ಲಿ ಬಂದಿಲ್ಲ. ಪ್ರತಿಯೊಂದು ವರ್ಗದವರು ಎಷ್ಟೆಲ್ಲ ಸಮಯದವರೆಗೂ ಸೇವೆಯನ್ನು ಮಾಡಿದ್ದೀರೋ, ಒಂದೊಂದು ವರ್ಗದಲ್ಲೂ ವಿಶೇಷವಾಗಿ ಸೇವಾದಾರಿಗಳಿರಬಹುದು, ಅಥವಾ ಸಹಯೋಗಿಗಳಿರಬಹುದು, ಅಥವಾ ಅರ್ಧ ಯೋಗಿಗಳಿರಬಹುದು. ಕೆಲವೊಮ್ಮೆ ಅವರು ನಿಮ್ಮ ಬಳಿ ಬರುತ್ತಿರುತ್ತಾರೆ, ಪ್ರತಿದಿನ ಬರುವುದಿಲ್ಲ. ಪ್ರತಿಯೊಂದು ವರ್ಗದಲ್ಲೂ ಇಂಥವರು ಕಡಿಮೆ ಅಂದರೆ 5 ಜನ ಅಂತೂ ಇರಬಹುದು. ಪ್ರತಿಯೊಂದು ವರ್ಗದಲ್ಲೂ ಇಂಥವರು 5 ಜನ ಆದರೂ ಸಮ್ಮುಖದಲ್ಲಿ ಕಾಣಿಸಬೇಕು. ಬಾಪ್ತಾದ ಆ ಎಲ್ಲಾ ಮಕ್ಕಳನ್ನು ನೋಡಲು ಬಯಸುತ್ತಾರೆ. ಎಲ್ಲಾ ವರ್ಗದಲ್ಲೂ ಇಂತಹ 5 ಜನ ಮಕ್ಕಳನ್ನು ಬಾಪ್ತಾದ ನೋಡಲು ಬಯಸುತ್ತಾರೆ. ಬಲೆ 10 ಜನ 12 ಜನ ಇರಬಹುದು, ಆದರೆ ಕಡಿಮೆ ಅಂದರೆ ಪಕ್ಕ ಇರುವಂತಹ 5 ಜನರನ್ನು ಸಮ್ಮುಖಕ್ಕೆ ಕರೆದುಕೊಂಡು ಬನ್ನಿ. ಒಳ್ಳೆಯ ಸಹಯೋಗಿಗಳು ಯಾರು ಸೇವೆಗೆ ನಿಮಿತ್ತ ಆಗಿದ್ದಾರೋ ಅಂತಹ 5 ಜನರನ್ನು ನೀವು ಕರೆದುಕೊಂಡು ಬರಲು ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ? ಪಕ್ಕ ಇರುವಂತಹ ಸಹಯೋಗಿ ಆದಂತಹ ಸೇವೆಗೆ ನಿಮಿತ್ತ ಆದಂತಹ 5 ಜನ ಹುಟ್ಟಿದ್ದಾರೋ ಅಥವಾ ಇಲ್ಲವೋ? 5 ಜನರನ್ನು ತಯಾರು ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಯಾವಾಗ ಕರೆದುಕೊಂಡು ಬರುತ್ತೀರಾ? ದಾದಿಯರ ಮೇಲೆ ಎಲ್ಲಾ ಡಿಪೆಂಡ್ ಆಗಿದೆ. ಬಾಪ್ತಾದರವರ ಪ್ರೋಗ್ರಾಮ್ಗೆ ಕರೆದುಕೊಂಡು ಬರುತ್ತೇವೆ ಎಂದು ಮಕ್ಕಳು ಹೇಳುತ್ತಿದ್ದಾರೆ. ಪುನಃ ಬಾಪ್ತಾದರವರ ಜೊತೆಗೆ ಮಿಲನ ಮಾಡಲು ಅವರು ಯೋಗ್ಯ ಆಗಿರಬೇಕು. ಅಂತಹ 5 ಜನರನ್ನು ತಯಾರು ಮಾಡಲು ಸಾಧ್ಯ ಆಗುತ್ತದೆ ತಾನೆ? ಪರಮಾತ್ಮ ತಂದೆ ಜಾಸ್ತಿ ಜನ ಎಂದು ಹೇಳುತ್ತಿಲ್ಲ, ಕೇವಲ 5 ಜನ ಎಂದು ಹೇಳುತ್ತಿದ್ದಾರೆ. ನಂತರ ಈ ದಾದಿಯರು ಪಾಸ್ ಮಾಡುತ್ತಾರೆ. ಇಂಜಿನಿಯರ್ ಸ್ವಿಂಗ್ನವರು ಕೂಡ ಬಾಪ್ತಾದರವರ ಸಮ್ಮುಖದಲ್ಲಿ ಇದ್ದಾರೆ. ಪ್ಲಾನ್ ಅನ್ನು ಮಾಡುವುದು ಇಂಜಿನಿಯರ್ಸ್ಗಳ ಕಾರ್ಯ ಆಗಿದೆ. ಅಂದ ಮೇಲೆ ತೀವ್ರ ಪುರುಷಾರ್ಥದ ಯಾವ ಪ್ಲಾನ್ ಅನ್ನು ಮಾಡಿದ್ದೀರಾ, ಅಥವಾ ಕೇವಲ ಸೇವೆಯ ಪ್ಲಾನ್ ಅನ್ನಷ್ಟೇ ಮಾಡಿದ್ದೀರೇನು? ಇಂಜಿನಿಯರ್ಸ್ ಪ್ರತಿ ತಿಂಗಳು ತೀವ್ರ ಪುರುಷಾರ್ಥದ ಯಾವುದಾದರೂ ಹೊಸ ಪ್ಲಾನ್ ಅನ್ನು ಸ್ವಯಂಗೋಸ್ಕರ ಮಾಡಿಕೊಳ್ಳಬೇಕು, ಎಲ್ಲರಿಗೂ ಸಲಹೆಯನ್ನು ಕೊಡಬೇಕು. ನಂತರ ದಾದಿಯರು ಆ ಪ್ಲಾನ್ನ ಬಗ್ಗೆ ಫೈನಲ್ ಮಾಡುತ್ತಾರೆ. ದಾದಿಯರಂತೂ ನಿಮ್ಮ ಜೊತೆಗೆ ಇದ್ದಾರೆ, ಆದರೆ ಇಂಜಿನಿಯರ್ಸ್ ಮತ್ತು ವಿಜ್ಞಾನಿಗಳು ಇಂತಹ ಯಾವುದಾದರೂ ಒಂದು ಪ್ಲಾನ್ ಅನ್ನು ಮಾಡಬೇಕು. ಬೇಗ ಬೇಗ ಹೊಸ ಜಗತ್ತು ನಿರ್ಮಾಣ ಆಗಬೇಕು. ಅಂತಹ ಪ್ಲಾನ್ ಅನ್ನು ನೀವೀಗ ಮಾಡಬೇಕು. ಕೇವಲ ಮೀಟಿಂಗ್ ಅನ್ನು ಮಾಡುತ್ತಿರುತ್ತೀರಾ, ಪ್ಲಾನ್ ಅನ್ನು ಮಾಡುತ್ತಿರುತ್ತೀರಾ, ಆದರೆ ಯಾವಾಗ ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುತ್ತೀರಾ? ತೀವ್ರಗತಿಯ ಪ್ಲಾನ್ ಅನ್ನು ಮಾಡಿ. ಏಕೆಂದರೆ ಅಂದ ಮೇಲೆ ನಿಮ್ಮ ವರ್ಗದವರ ಗುರಿ ಏನಾಗಿದೆ? ನಾವೀಗ ಬೇಗ ಬೇಗ ಸತ್ಯುಗದ ರಾಜ್ಯವನ್ನು ಸ್ಥಾಪನೆ ಮಾಡಬೇಕು, ಅಂತಹ ಪ್ಲಾನ್ ಅನ್ನು ಮಾಡಬೇಕು ಅನ್ನುವುದೇ ನಿಮ್ಮ ಗುರಿಯಾಗಿದೆ. ಅಂದ ಮೇಲೆ ಈಗ ಅಂತಹ ಪ್ಲಾನ್ ಅನ್ನು ಮಾಡಿ ಮತ್ತು ಸೇವೆಯಲ್ಲೂ ಕೂಡ ಸ್ವಲ್ಪ ಸಮಯದಲ್ಲಿ ಹೆಚ್ಚು ಸಫಲತೆ ಪ್ರತ್ಯಕ್ಷದಲ್ಲಿ ಕಾಣಿಸಬೇಕು. ಅಂತಹ ಪ್ಲಾನ್ ಅನ್ನು ಮಾಡಿ. ಇಂತಹ ಪ್ಲಾನ್ ಅನ್ನು ಮಾಡುತ್ತೀರಾ ತಾನೆ?
ಲಾಸ್ಟರ್ನಲ್ಲಿ ಎಲ್ಲಾ ಮಕ್ಕಳ ರಿಪೋರ್ಟ್ ಅನ್ನು ತಿಳಿಸುತ್ತೇನೆ ಎಂದು ಬಾಪ್ತಾದ ಹೇಳುತ್ತಿದ್ದಾರೆ. ಪ್ರತಿಯೊಂದು ವರ್ಗದವರು ಸಫಲತೆಯನ್ನು ತೀವ್ರ ಗತಿಯಿಂದ ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಪ್ಲಾನ್ ಅನ್ನು ಮಾಡಿದ್ದೀರಾ? ಕೇವಲ ಪ್ಲಾನ್ ಅನ್ನು ಮಾಡುವುದಷ್ಟೇ ಅಲ್ಲ, 15 ದಿನ ಆ ಪ್ಲಾನ್ ನ ಅಭ್ಯಾಸವನ್ನು ಮಾಡಬೇಕು, ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಬೇಕು. ಸರಿ ತಾನೆ? ಈಗ ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸುತ್ತೀರ ತಾನೆ? ಒಬ್ಬರು ಇನ್ನೊಬ್ಬರಿಗೆ ನಿಮ್ಮ ಪ್ಲಾನ್ ನ ಬಗ್ಗೆ ಹೇಳುತ್ತಿರುತ್ತೀರಾ, ನಿಮ್ಮೆಲ್ಲರ ಆತ್ಮಿಕ ವಾರ್ತಾಲಾಪವನ್ನು ಬಾಪ್ತಾದ ಕೇಳಿಸಿಕೊಳ್ಳುತ್ತಿರುತ್ತಾರೆ. ಈಗ ಪ್ರತ್ಯಕ್ಷ ಆಗಬೇಕು, ಈಗ ಪ್ರತ್ಯಕ್ಷ ಆಗಬೇಕು ಎಂದು ಹೇಳುತ್ತೀರಾ. ಆದರೆ ಮೊದಲು ಸ್ವಯಂ ಅನ್ನು ಪ್ರತ್ಯಕ್ಷಪಡಿಸಿಕೊಳ್ಳಿ. ಅಂದರೆ ಮೊದಲು ನೀವು ಪ್ರತ್ಯಕ್ಷ ಆಗಿ, ಪರಮಾತ್ಮ ತಂದೆ ನಿಮ್ಮ ಮೂಲಕ ಪ್ರತ್ಯಕ್ಷ ಆಗುತ್ತಾರೆ. ಒಳ್ಳೆಯದು. ಈಗೀಗ ನಿಮ್ಮ ವೃತ್ತಿಯನ್ನು ಏಕಾಗ್ರ ಮಾಡಿಕೊಳ್ಳಲು ಸಾಧ್ಯ ಆಗುತ್ತದೆ ತಾನೆ? ಎಲ್ಲೂ ನಿಮ್ಮ ವೃತ್ತಿ ಏರುಪೇರಿನಲ್ಲಿ ಬರಬಾರದು. ಅಚಲ ಆಗಿರಬೇಕು, ಏಕಾಗ್ರ ಆಗಿರಬೇಕು, ಶಕ್ತಿಶಾಲಿ ಆಗಿರಬೇಕು. ಬಾಪ್ತಾದ ಡ್ರಿಲ್ ಅನ್ನು ಮಾಡಿಸಿದರು. ಒಳ್ಳೆಯದು. ನಾಲ್ಕು ಕಡೆ ಇರುವಂತಹ ಸರ್ವ ಸೇವಾದಾರಿ ಮಕ್ಕಳಿಗೆ ಸದಾ ತಮ್ಮ ಶ್ರೇಷ್ಠ ವೈಬ್ರೇಷನ್ ನ ಮೂಲಕ ಸೇವೆಯನ್ನು ಮಾಡುವಂತಹ ತೀವ್ರ ಗತಿಯ ಮೂಲಕ ಪುರುಷಾರ್ಥವನ್ನು ಮಾಡುವಂತಹ ಮಕ್ಕಳಿಗೆ ಸದಾ ಮಾಸ್ಟರ್ ಕ್ಷಮಾ ಸಾಗರರಾಗಿ ಸದಾ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಅನೇಕ ದುರ್ಬಲ ಆತ್ಮರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಇಂತಹ ಮಾಸ್ಟರ್ ಸರ್ವಶಕ್ತಿವಾನ್ ಮಕ್ಕಳಿಗೆ ಬಾಪ್ತಾದರವರ ಬಹಳಷ್ಟು ಬಹಳಷ್ಟು ನೆನಪು ಪ್ರೀತಿ ಹಾಗೂ ನಮಸ್ತೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಇಂದಿನ ವರದಾನ ಆಗಿದೆ. ಸಮಯಕ್ಕನುಸಾರವಾಗಿ ಪ್ರತಿಯೊಂದು ಕಾರ್ಯದಲ್ಲೂ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಜ್ಞಾನಿ ಆತ್ಮರು ಮತ್ತು ಯೋಗಿ ಆತ್ಮರು ಆಗಿ, ಜ್ಞಾನದ ಅರ್ಥವೇ ತಿಳುವಳಿಕೆ ಆಗಿದೆ. ಯಾರು ಬುದ್ಧಿವಂತಿಕೆಯಿಂದ ಕಾರ್ಯವನ್ನು ಮಾಡಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅಂತವರಿಗೆ ತಿಳುವಳಿಕೆ ಉಳ್ಳವರು ಎಂದು ಕರೆಯಲಾಗುತ್ತದೆ. ತಿಳುವಳಿಕೆ ಉಳ್ಳಂತಹ ಆತ್ಮರ ಸಂಕೇತ ಅಂದರೆ ಯಾರು ತಿಳುವಳಿಕೆ ಉಳ್ಳವರಾಗಿದ್ದಾರೋ ಅವರು ಎಂದೂ ಮೋಸ ಹೋಗಲು ಸಾಧ್ಯ ಇಲ್ಲ. ಯಾರು ಬುದ್ಧಿವಂತರಾಗಿದ್ದಾರೋ ಅವರಿಗೆ ಯಾರೂ ಮೋಸವನ್ನು ಮಾಡಲು ಸಾಧ್ಯ ಇಲ್ಲ. ಮತ್ತು ಯೋಗಿಗಳ ಸಂಕೇತ ಅಂದರೆ ಯೋಗಿಗಳ ಬುದ್ಧಿ ಕ್ಲೀನ್ ಆಗಿರುತ್ತದೆ ಮತ್ತು ಕ್ಲಿಯರ್ ಆಗಿರುತ್ತದೆ. ಯಾರ ಬುದ್ಧಿ ಕ್ಲೀನ್ ಇದೆಯೋ ಮತ್ತು ಕ್ಲಿಯರ್ ಆಗಿದೆಯೋ ಅವರು ಎಂದೂ ಕೂಡ ಈ ರೀತಿ ಏಕೆ ಆಯಿತು ಎಂದು ಹೇಳಲು ಸಾಧ್ಯ ಇಲ್ಲ. ಈ ರೀತಿ ಏಕೆ ಆಯಿತು ಅನ್ನುವ ಶಬ್ದವನ್ನು ಜ್ಞಾನಿ ಆತ್ಮರು ಹೇಳಲು ಸಾಧ್ಯ ಇಲ್ಲ. ಈ ರೀತಿ ಏಕೆ ಆಯಿತು ಅನ್ನುವ ಶಬ್ದವನ್ನು ಯೋಗಿ ಆತ್ಮರು ಹೇಳಲು ಸಾಧ್ಯ ಇಲ್ಲ. ಅವರು ಜ್ಞಾನ ಮತ್ತು ಯೋಗದ ಮೂಲಕ ಪ್ರತಿಯೊಂದು ಕಾರ್ಯವನ್ನು ಮಾಡುತ್ತಾರೆ. ಜ್ಞಾನಿ ಆತ್ಮರು ಮತ್ತು ಯೋಗಿ ಆತ್ಮರು ಪ್ರತಿಯೊಂದು ಕಾರ್ಯದಲ್ಲೂ ಜ್ಞಾನ ಮತ್ತು ಯೋಗವನ್ನು ಬಳಸುತ್ತಾರೆ. ಇಂದಿನ ಶ್ಲೋಗನ್ ಆಗಿದೆ. ಯಾರು ತಮ್ಮ ಆದಿ ಮತ್ತು ಅನಾದಿಯ ಸ್ವಭಾವ ಸಂಸ್ಕಾರವನ್ನು ಸದಾ ಸ್ಮೃತಿಯಲ್ಲಿ ಇಟ್ಟುಕೊಳ್ಳುತ್ತಾರೋ ಅವರೇ ಅಚಲ ಮತ್ತು ಅಡೋಲ ಸ್ಥಿತಿಯಲ್ಲಿ ಸ್ಥಿತಾಗಲು ಸಾಧ್ಯ. ನಮ್ಮ ಆದಿಯ ಸಂಸ್ಕಾರ ಮತ್ತು ಅನಾದಿಯ ಸಂಸ್ಕಾರ ಪವಿತ್ರ ಸಂಸ್ಕಾರ ಆಗಿದೆ. ಈ ಪವಿತ್ರತೆಯ ಗುಣವನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡಂತವರೇ ಸದಾ ಅಚಲ ಮತ್ತು ಅಡೋಲ ಆತ್ಮರಾಗಿರುತ್ತಾರೆ. ಒಳ್ಳೆಯದು. ಓಂ ಶಾಂತಿ.